ಆರ್ಟಿಐ ಕಾರ್ಯಕರ್ತ ಶ್ರೀಧರ್ ಮರ್ಡರ್ ಪ್ರಕರಣ ವಿವಿಧ ಸಂಘಟನೆಕಾರರಿಂದ ಸಾಂತ್ವನ ಬೆಂಗಳೂರು ಟು ಹರಪ್ಪನಹಳ್ಳಿಗೆ ಆರ್ಟಿಐ ಕಾರ್ಯಕರ್ತರ ನಡೆ ಪತ್ರಿಕಾಗೋಷ್ಠಿ ಮನವಿ ಸಲ್ಲಿಕೆ ಮತ್ತೇನು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ಆರ್ಟಿಐ ಕಾರ್ಯಕರ್ತ ಟಿ ಶ್ರೀಧರ್ ಅತ್ಯೆ ಇತ್ತೀಚೆಗಷ್ಟೇ ನಡೆದಿದ್ದು ದಿನಾಂಕ 15/7/2021 ರಂದು ಮೃತಪಟ್ಟಿರುತ್ತಾರೆ ಈ ಸಂಬಂಧ ನೈಜ ಹೋರಾಟಗಾರ ವೇದಿಕೆ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಮತ್ತು ಹಲವಾರು ಸಂಘಟನೆಯ ಮುಖಂಡರುಗಳು ಬೆಂಗಳೂರು ಟು ಹರಪ್ಪನಹಳ್ಳಿ ಸಂಚಾರ ನಡೆಸಿ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿರುತ್ತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಎಚ್ ಎಂ ವೆಂಕಟೇಶ್ ಎ ಉಮೇಶ್ ಎಚ್ ಜಿ ರಮೇಶ್ ಸಿಪಿ ತಿಪ್ಪೇಸ್ವಾಮಿ ಎಚ್ ಜಿ ಬೋರಯ್ಯ ಪಾಯ ಗಣೇಶ್ ಮತ್ತು ಇತ್ಯಾದಿ ಸಂಘಟನೆಕಾರರು ಭಾಗವಹಿಸಿ ಮೃತ ಟಿ ಶ್ರೀಧರ್ ರವರ ಮನೆಗೆ ತೆರಳಿ ಶ್ರೀಧರ್ ರವರ ಧರ್ಮಪತ್ನಿ ಹಾಗೂ ಮನೆಯ ಸಿಬ್ಬಂದಿಯವರ ಜೊತೆಗೆ ಮಾತುಕತೆ ಚರ್ಚೆ ನಡೆಸಿ ಮೃತ ಟಿ ಶ್ರೀಧರ್ ರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರಿ ಸಾಂತ್ವನವನ್ನು ವ್ಯಕ್ತಪಡಿಸಿರುತ್ತಾರೆ ನಂತರ ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ದೂರು ದಾಖಲಿಸಿ ನೈಜ ಹೋರಾಟಗಾರ ವೇದಿಕೆ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸಂಘಟನೆಕಾರರು ಪದಾಧಿಕಾರಿಗಳು ಸೇರಿ ಒಕ್ಕಲರಿನಿಂದ ಆರ್ಟಿಐ ಕಾರ್ಯಕರ್ತರ ಬೆನ್ನೆಲುಬಿಗೆ ನಾವು ಇರುತ್ತೇವೆ ಎಂದು ಘೋಷಣೆ ಕೂಗಿದ್ದಾರೆ ನಂತರ ಮಾಧ್ಯಮ ಮಿತ್ರರೊಂದಿಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಒಂದು ಮಾತು ಹೇಳ್ತಾರೆ ಮಾಹಿತಿ ಹಕ್ಕು ಕಾರ್ಯಕರ್ತರು ನಮ್ಮ ಮತ್ತು ಮಿನಿಸ್ಟರ್ಸ್ಗಳು ನಮ್ಮ ಮೇಲೆಲ್ಲ ಮಾಹಿತಿ ತೆಗೆದು ನಮ್ಮ ಮೇಲೆ ಕೇಸ್ ನಿರಂತರ ಆಗ್ತಾ ಇದ್ದಾರೆ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಮಾತನ್ನು ಮುಖ್ಯಮಂತ್ರಿಗಳ ಬಾಯಿಂದನೇ ಹೇಳಿದ್ರೆ ಇಂಥ ಹತ್ಯೆಗಳಿಗೆ ಅವರು ಕುಮ್ಮಕ್ಕೆ ಕೊಟ್ಟಂಗಾಗುತ್ತೆ ಹಾಗಾಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಹಕ್ಕುದಾರರದ್ದು ಮತ್ತು ಸಾಮಾಜಿಕ ಹೋರಾಟಗಾರರ ಜೀವಕ್ಕೆ ಬೆಲೆ ಇಲ್ಲ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಇದರ ಬಗ್ಗೆ ನಾವು ಸಮಗ್ರವಾಗಿ ಕರ್ನಾಟಕ ರಾಜ್ಯದಾದ್ಯಂತ ನಾವು ಅವರಿಗೆ ರಕ್ಷಣೆ ಕೊಡಬೇಕು ಸರ್ಕಾರ ಮತ್ತು ಈ ಹತ್ಯೆಗೊಳಗಾದ ಏನು ಶ್ರೀಧರ್ ಇದ್ದಾರೆ ಅವರ ಮನೆಗೆ ಪರಿಹಾರ ಕೊಡಬೇಕು ಮತ್ತು ಆ ಮಕ್ಕಳಿಬ್ಬರಿಗೆ ಓದಿಸುವಂಥ ಎಲ್ಲ ಜವಾಬ್ದಾರಿ ತಗೋಬೇಕು ಅಂತ ನಾನು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದೀವಿ ಅದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಇನ್ನೂ ಬಂದಿಲ್ಲ ನಾವು ಸ್ವಲ್ಪ ದಿನ ಕಾದು ಇದ್ರ ಬಗ್ಗೆ ಹೋರಾಟನ ನಾವು ಮುಂದುವರಿಸ್ತೀವಿ ಈ ಶ್ರೀಧರ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸುವವರೆಗೂ ನಾವು ಒಂದು ಹೋರಾಟನ ಮಾಡ್ತೀವಿ ಅಂತ ಹೇಳಿ ಇಚ್ಛೆಪಡ್ತೇವೆ